ವಿಧಾನಸಭೆಯ ಆರನೇ ದಿನದ ಕಲಾಪವು ಎಸ್ಐಟಿ ತನಿಖಾ ರಾದ್ಧಾಂತಕ್ಕೆ ಬಲಿಯಾಯಿತು. ಆಡಿಯೋ ಟೇಪ್ ಬಗ್ಗೆ ಎಸ್ಐಟಿ ತನಿಖೆ ಬೇಡವೆಂದು ಬಿಜೆಪಿ ಹಿಡಿದ ಪಟ್ಟು ಸಡಲಿಸಲಿಲ್ಲ. ಆತ ಬೇರೆ ಯಾವುದೇ ತನಿಖೆಗೂ ಸರ್ಕಾರವು ಒಪ್ಪಲಿಲ್ಲ. ಹೀಗಾಗಿ ಕಲಾಪ ಯಾವುದೇ ಚರ್ಚೆಗಳಿಲ್ಲದೆ ಧರಣಿ ಪ್ರತಿಭಟನೆಯಲ್ಲೇ ನಾಳೆಗೆ ಮುಂದೂಡಿಕೆಯಾಯಿತು. ಎಸ್ಐಟಿ ತನಿಖೆಯೇ ಆಗಬೇಕೆಂದು ಆಡಳಿತ ಪಕ್ಷ ಪಟ್ಟು, ವಿಶೇಷ ತನಿಖಾ ತಂಡಕ್ಕೆ ಬೆಂಬಲವಿಲ್ಲವೆಂದು ಬಿಜೆಪಿ ಬಿಗಿಪಟ್ಟು. ವಿಧಾನಸಭೆಯ ಆರನೇ ದಿನದ ಕಲಾಪವಾದ ಇಂದು ಆಡಿಯೋದ್ದೇ ಗದ್ದಲ, ಪ್ರತಿಭಟನೆ, ವಾಗ್ವಾದ. ಸದನ ಆರಂಭದಿಂದಲೂ ಆಡಿಯೋ ಟೇಪ್ ಕುರಿತ ಎಸ್ಐಟಿ ನೇಮಕ ವಿಚಾರತೆ ಸದ್ದು ಗದ್ದಲ. ಆಡಿಯೋ ಸತ್ಯಾಸತ್ಯತೆ ಹೊರಬರಲು ಎಸ್ಐಟಿ ತನಿಖೆಯೇ ಸೂಕ್ತವೆಂದು ಆಡಳಿತ ಪಕ್ಷ ಬಿಗಿಪಟ್ಟು ಹಿಡಿದಿದೆ. ಆದರೆ ಬಿಜೆಪಿ ಎಸ್ಐಟಿ ತನಿಖೆಯೇ ನಿಮಗ್ಯಾಕೆ ಬೇಕು ಅಂತ ಪ್ರಶ್ನೆ ಎತ್ತೋ ಮೂಲಕ ತೀವ್ರವಾಗಿ ವಿರೋಧಿಸಿದೆ. ಪತ್ರಿಕೆಗಳು ಬರ್ತಾ ಇದೆ, ವಿದ್ಯುನ್ಮಾನ ಬರ್ತಾ ಇದೆ, ಜನರು ಸಿಎಂ ಕುಮಾರಸ್ವಾಮಿ ವಿರುದ್ಧವೇ A1 ಆರೋಪಿ ಎಂದು ದೂರು ದಾಖಲಾಗಿದೆ. ಹೀಗಾಗಿ ಅವರ ಕೈ ಕೆಳಗಿರುವ ಸಂಸ್ಥೆಯಿಂದ ಯಾವ ಸತ್ಯ ಹೊರಬರೋಕೆ ಸಾಧ್ಯ ಅಂತ ವಿರೋಧಿಸಿದೆ. ಬೇಕಾದ್ರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಿ, ಅದೂ ಬೇಡವಾದ್ರೆ ಸದನ ಸಮಿತಿ ರಚಿಸಿ, ಬೆಂಬಲಿಸ್ತೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಎಸ್ಐಟಿ ತನಿಖೆಗೆ ನಾವು ಒಪ್ಪೋದಿಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಬಿಜೆಪಿ ಸದಸ್ಯರು. ಅಲ್ಲದೆ ಸದನದ ಬಾವಿಗಿಳಿದು ಪ್ರತಿಭಟನೆ ಕೂಡ ನಡೆಸಿದ್ರು. ಈ ವೇಳೆ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಸ್ಪೀಕರ್ ಮನವಿ ಮಾಡಿದ್ರು, ಬಿಜೆಪಿ ಸದಸ್ಯರು ಕೇಳಲಿಲ್ಲ. ಸರ್ಕಾರದ ವಿರುದ್ಧ ಜೋರು ಧ್ವನಿಯಲ್ಲಿ ಘೋಷಣೆ ಕೂಗಿದ್ರು. ಇದರಿಂದ ಸ್ಪೀಕರ್ 15 ನಿಮಿಷ ಕಾಲ ಕಲಾಪ ಮುಂದೂಡಿದ್ರು. ಬಿಜೆಪಿ ಧರಣಿ ನಡುವೆಯೇ ಹಲವು ವಿಧೇಯಕ ಅಂಗೀಕಾರ. ಸದ್ದು ಗದ್ದಲದ ನಡುವೆಯೇ ಸ್ಪೀಕರ್ ರಮೇಶ್ ಕುಮಾರ್ ವಿಧೇಯಕಗಳ ಮಂಡನೆಗೆ ಅವಕಾಶ ಮಾಡಿಕೊಟ್ರು. ಹಾಗಾದ್ರೆ ಯಾವೆಲ್ಲ ವಿಧೇಯಕಗಳು ಅಂಗೀಕಾರವಾದವು ಅಂತ ನೋಡೋದಾದ್ರೆ, 2019 ಸಾಲಿನ ಭೂ ಸ್ವಾಧೀನ ಪುನರ್ವಸತಿ ಪರಿಹಾರ ತಿದ್ದುಪಡಿ ವಿಧೇಯಕ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ, ಎನ್ಐಇ ವಿಶ್ವವಿದ್ಯಾಲಯ ವಿಧೇಯಕ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ, ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸಿವಿಲ್ ಸೇವೆಗಳ ನಿಯಂತ್ರಣ ವಿಧೇಯಕ, ಕರ್ನಾಟಕ ಋಣ ಪರಿಹಾರ ವಿಧೇಯಕ ಅಂಗೀಕರಿಸಲಾಯಿತು. ಭೋಜನ ಬಳಿಕವೂ ಎಸ್ಐಟಿ ತನಿಖೆಗೆ ವಿರೋಧಿಸಿ ಬಿಜೆಪಿ ಧರಣಿ. ಮಧ್ಯಾಹ್ನ ಭೋಜನ ಬಳಿಕ ಮತ್ತೆ ಕಲಾಪ ಪ್ರಾರಂಭವಾಯಿತು. ಆಗಲೂ ಬಿಜೆಪಿ ಸದಸ್ಯರು ಎಸ್ಐಟಿ ತನಿಖೆಗೆ ವಿರೋಧಿಸಿ ಧರಣಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಬಿಎಸ್ವೈ, ಎಸ್ಐಟಿ ತನಿಖೆ ವಾಪಸ್ ಪಡಿಬೇಕು, ಇಲ್ಲವಾದ್ರೆ ನಾವು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಯಾಕೇನು ಸರ್ಕಾರ ಹಠಮಾರಿತನದ ಧೋರಣೆ ಮಾಡ್ತಾ ಇದ್ದೀರಾ? ಭೀಕರ ಬರಗಾಲ ಇದೆ, ರೈತರ ಜನರ ಜ್ವಲಂತ ಸಂಕಷ್ಟಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಬಜೆಟ್ ಬಗ್ಗೆ ಚರ್ಚೆ ಮಾಡೋಕ್ಕೂ ಸಹ ನಾವೆಲ್ಲರೂ ಸಿದ್ಧರಾಗಿ ಇಲ್ಲಿ ಬಂದಿದ್ದು. ಯಾಕೋ ಏನೋ ಸರ್ಕಾರದ ಹಠಮಾರಿತನ ಉದ್ದೇಶ ನಮಗೇನು ಅರ್ಥ ಆಗ್ತಿಲ್ಲ. ಹೋರಾಟ ಮಾಡಬೇಕಾಗುತ್ತೆ, ಹಗಲು ರಾತ್ರಿ ಇಲ್ಲೇ ಧರಣಿ ಇರಬೇಕಾಗುತ್ತೆ. ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಕೆಟ್ಟ ರಾಜಕಾರಣ, ಶಾಸಕರುಗಳ ಕುದುರೆ ವ್ಯಾಪಾರ, ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ, ಅಭದ್ರಗೊಳಿಸತಕ್ಕಂಥ ಪ್ರಯತ್ನ ದಿನನಿತ್ಯ ಇದು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಪಾಪ ಏನು ಈ ಒಂದು ಪ್ರಕರಣದ ಬಗ್ಗೆ ಒಬ್ಬರಿಂದೊಬ್ಬರು ವಾಗ್ದಾಳಿಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಕುಟುಂಬ ಗೂಂಡಾಗಿರಿಯ ರಾಜಕಾರಣವನ್ನ ಮಾಡ್ಕೊಂಡು ಬಂದಿಲ್ಲ, ಜನತೆಯ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೇ ರಾಜಕಾರಣದಲ್ಲಿ ಬದುಕಿದ್ದೇವೆ. ಒಟ್ಟಿನಲ್ಲಿ ಎಸ್ಐಟಿ ತನಿಖೆಗೆ ವಿರೋಧಿಸಿ ಬಿಜೆಪಿ ಧರಣಿ ಮುಂದುವರೆಸಿದೆ. ಯಾವುದೇ ಕಾರಣಕ್ಕೂ ನಾವು ಎಸ್ಐಟಿ ತನಿಖೆಗೆ ಒಪ್ಪಲ್ಲ ಅಂತ ವಾದಿಸಿದೆ. ಆದ್ರೆ ಅತ್ತ ಆಡಳಿತ ಪಕ್ಷವು ಬೇರೆ ತನಿಖೆಗೆ ಒಪ್ಪತ್ತಿಲ್ಲ. ಹೀಗಾಗಿ ನಾಳಿನ ಕಲಾಪದಲ್ಲೂ ಇದೇ ವಿಚಾರ ಪ್ರಸ್ತಾಪವಾಗಲಿದ್ದು ಮತ್ತೆ ಸದ್ದು ಗದ್ದಲಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.